ನಾಲ್ಕನೇ ಹಂತದಲ್ಲಿ ಎತ್ತರಕ್ಕೆ ಹೋಗ್ತಾನೆ ಅವನು. ಇಷ್ಟಲಿಂಗ ಮತ್ತು ಆತ್ಮಲಿಂಗ ಎರಡಕ್ಕೂ ಒಂದಕ್ಕೊಂದು ಹೋಲಿಸ್ಕೊಂಡು ಹೋಗ್ತಾನೆ, ಸಂವಾದ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ನಾನು ಪ್ರಾಣ ಇದ್ದೀನಿ, ಪ್ರಾಣದಿಂದ ಒಂದು ದೊಡ್ಡ ಲಿಂಗ ಚೈತನ್ಯ ಇದೆ, ಪ್ರಾಣಲಿಂಗ ಇದೆ, ಈಶ್ವರ ತತ್ವ ಇದೆ, ಅವೆರಡಕ್ಕೂ ಅನುಸಂಧಾನ ಮಾಡಬೇಕು ಅಂತ ಹೊರಡ್ತಾನೆ. ಈ ಅನುಭವದ ಹಂತ. ಒಂದು ಉದಾಹರಣೆ ಹೇಳೋದಾದರೆ, ಯಾವುದೋ ಒಂದು ಅದ್ಭುತ ಘಟನೆ ನೋಡಿದ್ದೀರಿ ನೀವು, ನೋಡಿ ಬಂದು ನಿಮ್ಮ ಸ್ನೇಹಿತರಿಗೆ ಹೇಳಬೇಕು, ಹೇಗೆ ಹೇಳ್ತೀರಿ ಅದನ್ನು? ಮಾತು ಸೋತು ಹೋಗ್ತದೆ. ಏನು ಚೆನ್ನಾಗಿತ್ತು ಮನೆ ಹೋಗಬೇಕಾದ್ರೆ, ಆ ಜೋಶಿ ಮಠದಿಂದ ಕೇದಾರ್ ಬದ್ರಿಗೆ ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅದು, ಏನು ಹೇಳ್ಬೋದು ನೀವು? 10 ಸಲ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅನ್ಬೋದು. ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗ್ತದೆ? ಅದು ಹೇಗಿತ್ತು ಅಂತ ವರ್ಣನೆ ಮಾಡೋ ಸಾಧ್ಯ ಇಲ್ಲ. ಅದು ಅನುಭವಿಸಿದ್ದನ್ನು ಅನುಭವಿಸಬೇಕೇ ವಿನಃ ಅದನ್ನು ಭಾವದಲ್ಲಿ ಹೇಳೋಕ್ಕಾಗೋದಿಲ್ಲ. ಇದು ಸಾಮಾನ್ಯ ಸೃಷ್ಟಿಗೆ ಹಿಂಗಾದಾಗ ಭಗವಂತನ ಕಾರುಣ್ಯವನ್ನು ಕಂಡಂಥ ಮನುಷ್ಯ ಯಾವ ಹಂತಕ್ಕೆ ಹೋಗಿದ್ದಾನೆ ಅಂದರೆ, ಅವನು ಏನು ಹೇಳ್ತಾನೋ ಅದು ಹೇಳಿದ್ದೇ ವಚನ ಆಗಿಹೋಯ್ತು. ಆ ವಚನಗಳನ್ನು ಅನುಭವದ ವಚನಗಳು ಅಂತ ಕರಿತೇವೆ. ಅನುಭವದ ಹಂತವನ್ನು ಪ್ರಾಣಲಿಂಗಿ ಸ್ಥಳದಲ್ಲಿ ಬಂದಿದ್ದಾನೆ. ಈ ಅನುಸಂಧಾನ ಆಗಬೇಕು ಅಂತ ಅನುಭವಿ ಆಗ್ತಾನೆ. ಅವನ ಮಾತು ಬುದ್ಧಿಯಿಂದ ಬರೋದಿಲ್ಲ, ಅನುಭವದ ಆಳದಿಂದ ಬರುತ್ತದೆ. ಆ ಹಂತ ಪ್ರಾಣಲಿಂಗಿ ಸ್ಥಳ ಅಂತ ನಾಲ್ಕನೇದು. ಅದೊಂದು ಅರ್ಥ, ಒಂದು ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ ಹೇಳಬೇಕಾದ್ರೆ. ಅಂಗದ ಕಳೆಯಲೊಂದು ಲಿಂಗವ ಕಂಡೆ, ಅಂಗದ ಕಳೆಯಲ್ಲಿ ಒಂದು ಲಿಂಗವ ಕಂಡೆ, ಲಿಂಗದ ಕಳೆಯಲ್ಲಿ ಒಂದು ಅಂಗವ ಕಂಡೆ, ಲಿಂಗ ಅಂಗ ಸಂದಣಿಯ ನರಸಿ ಕಂಡೆ ನೋಡಿರೆ, ಇಲ್ಲಿಯೇ ಇದ್ದಾನೆ ಶಿವನು, ಬಲ್ಲಡೆ ಇರಿಸಿಕೊಳ್ಳಿರೆ. ಮಾತು ಎಷ್ಟು ಡೈಲಾಗ್ ಇದ್ದಂಗಿದೆ, ಅಷ್ಟು ಸುಲಭ ಬರುವಂಥ ಮಾತು ಅಲ್ಲಮಪ್ರಭುದು. ಅಂಗದ ಕಳೆಯಲ್ಲಿ ಒಂದು ಲಿಂಗವ ಕಂಡೆ, ಲಿಂಗದ ಕಳೆಯಲ್ಲಿ ಒಂದು ಅಂಗವ ಕಂಡೆ, ಅಂಗ ಲಿಂಗ ಸಂದಣಿಯ ನರಸಿ ಕಂಡೆ ನೋಡಿರೆ, ಇಲ್ಲಿಯೇ ಇದ್ದಾನೆ ಶಿವನು, ಬಲ್ಲಡೆ ಇರಿಸಿಕೊಳ್ಳಿರೆ ಅಂತ ಹೇಳಿಬಿಟ್ಟು, ಕಾಯ ಒಳಿಯದ ಮುನ್ನ ನೋಡಬಲ್ಲಡೆ ಗುಹೇಶ್ವರಿ ಲಿಂಗಕ್ಕೆ ಬೇರೆ ಠಾವುಂಟೆ. ಮಾತು ಸುಲಭ ಅನಿಸುತ್ತೆ. ಅಂಗದ ಕಳೆಯಲ್ಲಿ ಒಂದು ಲಿಂಗವ ಕಂಡೆ, ಕಳೆ ಅಂದರೆ ಬೆಳಕು ಅಂತ ಅರ್ಥ. ಮುಖದ ಮೇಲೆ ಏನು ಕಳೆ ಇದೆ ನೋಡ್ರಿ ಅವರಿಗೆ ಅಂತೀವಿ, ಆ ಪ್ರಖರತೆ ತೇಜ. ಅಂಗದ ಕಳೆ, ಈ ದೇಹದ ಒಂದು ಕಳೆ, ಅದರ ಬೆಳಕು ಅಂದರೆ ಪ್ರಾಣ. ಅಂಗದ ಕಳೆಯಲ್ಲಿ ಒಂದು ಲಿಂಗವ ಕಂಡೆ, ಈ ದೇಹದ ಪ್ರಾಣದಲ್ಲಿ ಒಂದು ಲಿಂಗವನ್ನು ಕಂಡೆ, ಅದಕ್ಕೆ ಪ್ರಾಣಲಿಂಗ ಅಂತ ಹೆಸರು. ಈ ದೇಹದಲ್ಲಿ ಬೆಳಕೇನಿದೆಯೋ ಆ ಬೆಳಕೇ ಪ್ರಾಣಲಿಂಗ. ಅಂಗದ ಕಳೆಯಲ್ಲಿ ಒಂದು ಲಿಂಗವ ಕಂಡೆ, ಲಿಂಗದ ಕಳೆಯಲ್ಲಿ ಒಂದು ಅಂಗವ ಕಂಡೆ. ಒಳಗಿರುವಂಥ ಚೈತನ್ಯ ಲಿಂಗ ಅದು, ಆದರೂ ಬೆಳಕು ಅದ್ಭುತ ಪ್ರಕಾಶ. ಆ ಪ್ರಕಾಶದಲ್ಲಿ ಪ್ರಾಣ ಕಾಣಿಸ್ತಾನೆ, ಪ್ರಾಣಲಿಂಗ ಎಲ್ಲ ಕಾಣಿಸ್ತದೆ ಅದರೊಳಗೆ. ಪ್ರಾಣ ಕಾಣಿಸ್ತಾನೆ, ಜೀವ ಕಾಣಿಸ್ತಾನೆ. ಅಂದರೆ ಪ್ರಾಣದಲ್ಲಿ ಲಿಂಗ ಇದೆ, ಲಿಂಗದಲ್ಲಿ ಪ್ರಾಣ ಇದೆ, ಒಂದರೊಳಗೊಂದು ಸೇರ್ಕೊಂಡ್ಬಿಟ್ಟಿದೆ. ಇದೇ ತಾನೇ ನಮ್ಮ ಪ್ರಾಣಲಿಂಗಿ ಅಂತಂದರೆ, ಪ್ರಾಣ ಮತ್ತು ಲಿಂಗ ಒಂದಕ್ಕೊಂದು ಅನುಸಂಧಾನ ಮಾಡಿಕೊಂಡಿರುವಂಥದ್ದು. ಹಂತ ಹೇಗೆ ಮ್ಯಾಲೆ ಹೋಗ್ತದೆ ನೋಡಿ, ಮೊದಲು ಭಗವಂತನ ದೂರದಿಂದ ನೋಡ್ತಾನೆ, ಎರಡನೇದ ಕಡೆ ಹೋಗೋ ಪ್ರಯತ್ನ ಮಾಡ್ತಾನೆ, ಮೂರನೇದ ಅವಂದೇ ಪ್ರಸಾದ ನಿಂತ್ಕೋತಾನೆ, ನಾಲ್ಕನೇದ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ, ಈಗ ಅವನು ನಾನು ಅನುಸಂಧಾನ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಅಲ್ಲಮಪ್ರಭು ಹೇಳೋದು, ಅಂಗಲಿಂಗ ಸಂದಣಿ, ಸಂದಣಿ ಅಂದರೆ ಬೆಸುಗೆ, ಅಂಗಲಿಂಗ ಎಲ್ಲಿ ಕೂತ್ಕೋತಾವಿವು? ಈ ಮನುಷ್ಯನ ಪ್ರಾಣ ದೇವ ಜೀವ ಮತ್ತು ಪರಮಾತ್ಮ, ಜೀವ ಪರಮಾತ್ಮ ಎಲ್ಲಿ ಹೊಂದ್ಕೋತಾವೆ ಅಂತ ನಾನು ನೋಡ್ತಾ ಇದ್ರೆ ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿರೆ ಅಲ್ಲಿಯೇ ಇದ್ದಾನೆ ಶಿವನು. ಎಲ್ಲಿ ಆತ್ಮ ಜೀವಾತ್ಮಗಳ ಬೆಸುಗೆ ಆಗ್ತಾ ಇದೆಯೋ, ಒಂದಕ್ಕೊಂದು ಹೊಂತಾ ಇದೆಯೋ, ಅಲ್ಲೇ ಇದ್ದಾನೆ ಶಿವ ಅಂತ ಹೇಳಿಬಿಟ್ಟು, ಬಲ್ಲಡೆ ಇರಿಸಿಕೊಳ್ಳಿರೆ ಅಂದರೆ ಮುಖ್ಯ ಮಾತು. ಬಲ್ಲಡೆ ಇರಿಸಿಕೊಳ್ಳಿರೆ ಅಂದರೆ ಅದನ್ನು ಹಾಗೆ ಇಟ್ಕೊಳ್ಳಪ್ಪ, ನೀನು ಜೀವಾತ್ಮನ ಪರಮಾತ್ಮ ಬೆಸ್ಕೊಂಡು ಹಂಗೆ ಇಟ್ಕೊ ಬಿಡಿಸ್ಬೇಡ, ಅದನ್ನು ಕಷ್ಟಪಟ್ಟು ತೊಗೊಂಡು ಹೋಗಿದೆಯಾ ಅಲ್ಲಿ? ಒಂದು ಸಲ ಅಂಗ ಲಿಂಗ ಸಂದಣಿ ಆದಾಗ, ಬೆಸುಗೆ ಆದಾಗ ಅಲ್ಲೇ ಇಟ್ಕೊ, ಅದನ್ನು ಕೆಳಗೆ ಬರಬೇಡ, ಬಿಡ್ ಬೆಸುಗೆ ಬಿಡಬೇಡ. ಬೆಸುಗೆ ಇದ್ದಾಗ ಶಿವ ಅಲ್ಲೇ ಇದ್ದಾನೆ, ಬೇಕಾದರೆ ಇರಿಸಿಕೊಳ್ಳಿರೆ, ಅಲ್ಲೇ ಇಟ್ಕೊಳ್ಳ್ರಿ ಅವನ. ಕೊನೆಗೊಂದು ಮಾತು ಹೇಳ್ತಾನೆ ರೀ, ಅದ್ಭುತ ಮಾತು, ಕಾಯ ಒಳಿಯದ ಮುನ್ನ ನೋಡಬಲ್ಲಡೆ, ಆಮೇಲೆ ಮಾಡಿದ್ರಾಯ್ತು ರಿಟೈರ್ ಆದಮೇಲೆ ಅಂತ ಬೇಡ ಅವ್ರು ಹೇಳೋದು. ಕಾಯ ಅಳಿಯುವ ಮುನ್ನ, ಈ ದೇಹ ಅಳಿಯುವ ಮುನ್ನ, ಯಾಕಂದರೆ ದೇಹ ಇದ್ರೆ ತಾನೇ ಪ್ರಾಣ ಇರೋದು, ಪ್ರಾಣ ಇದ್ರೆ ತಾನೇ ಪ್ರಾಣಲಿಂಗವನ್ನು ಸೇರ್ಕೊಳ್ಳುವಂಥದ್ದು. ಈ ಜೀವಾತ್ಮ ಪರಮಾತ್ಮನ ಸೇರ್ಕೊಳ್ಬೇಕಾದ್ರೆ ದೇಹನೂ ಬೇಕು, ಪರಮಾತ್ಮನೂ ಬೇಕು. ಅದಕ್ಕೆ ಈ ದೇಹ ಅಳಿಯುವ ಮುನ್ನ ನೋಡಬಲ್ಲಡೆ ಅಂದರೆ ಪ್ರಯತ್ನ ಮಾಡಿ ದೇಹ ಇದ್ದಾಗಲೇ ಅದನ್ನು ಅನುಸಂಧಾನ ಮಾಡ್ಕೊಳ್ಳಪ್ಪ. ಮಾಡೋದಾದರೆ ಗುಹೇಶ್ವರ ಲಿಂಗಕ್ಕೆ ಬೇರೆ ಠಾವುಂಟೆ, ಬೇರೆ ಕಡೆ ಹುಡುಕಾಡ್ಬೇಡ್ರಪ್ಪ ದೇವರಿದ್ದಾನೇನು ಅಂಥೇಳಿ. ದೇವರಿಲ್ಲೇ ಇದ್ದಾನೆ, ದೇಹದೊಳಗೆ ಆತ್ಮಲಿಂಗ ಇದೆ, ಆತ್ಮದೊಳಗೆ ದೇಹ ಇದೆ, ಒಂದಕ್ಕೊಂದು ಅನುಸಂಧಾನ ಮಾಡಿಕೊಂಡಾಗ ನೀನು ಪ್ರಾಣಲಿಂಗಿ ಆಗಿರ್ತೀಯ ಅಂತ ಹೇಳಿ, ಆ ಗುಹೇಶ್ವರನಿಗೆ ಬೇರೆ ಠಾವುಂಟೆ, ಬೇರೆ ಜಾಗ ಇಲ್ಲ ಅವನಿಗೆ ಅಂತ.
ಅದನ್ನೇ ಇನ್ನೊಂದು ಸೂಚ್ಯವಾಗಿ ಹೇಳುವಂಥ ಒಂದು ಸ್ವಲ್ಪ ಬೆಡಗಿನ ವಚನ. ಯಾಕಂದ್ರೆ ಅಲಮ ಪ್ರಭು ಬೆಡಗಿನ ಹೇಳಿದ್ರೆ ಕಷ್ಟ ಅನಿಸುತ್ತೆ. ತುಂಬ ಚೆನ್ನಾಗಿರೋ ಬೆಡಗಿನ ವಚನ. ಅರಳಿಯ ಮರದ ಮೇಲೆ ಸ್ವಲ್ಪ ನೋಡ್ಬೇಕು, ಆಳಕ್ಕೆ ಹೋಗೋಣ ಇದಕ್ಕೆ. ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡನ್ನಿಕ್ಕಿತ್ತ ಕಂಡೆ. ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡನ್ನಿಕ್ಕಿತ್ತ ಕಂಡೆ. ಆ ಗೂಡಿನೊಳಗೊಬ್ಬ ಹೆಂಗೂಸು ಉಯ್ಯಾಲೆ ಆಡುತ್ತಿದ್ದಳು. ಈಗ ಕಲ್ಪನೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಅರಳಿ ಮರ ಕಲ್ಪನೆ ಮಾಡ್ಕೋಬೇಕದನ್ನ. ಅರಳಿ ಮರದ ಮೇಲೆ ಒಂದು ಹಂಸ, ಅಲ್ಲೊಂದು ಗೂಡಿಟ್ಟಿದೆ. ಅರಳಿ ಮರದ ಮೇಲೆ ಹಂಸ, ಹಂಸ ಅಲ್ಲ ನೀರಲ್ಲಿ ಇರಬೇಕಾದದ್ದು. ಅರಳಿ ಮರದ ಮೇಲೆ ಕೂತ್ಕೊಂಡಿದೆ ಹೋಗಿ, ಅದೊಂದು ಗೂಡು ಕಟ್ಟಿದೆ. ಆ ಗೂಡಿನೊಳಗೆ ಏನಾಗ್ತಾ ಇದೆ, ಆ ಗೂಡಿನೊಳಗೊಬ್ಬ ಹೆಂಗಸು ಉಯ್ಯಾಲೆ ಆಡುತ್ತಿದ್ದಾಳೆ ಆ ಗೂಡಿನೊಳಗೆ. ಮುಂದೆ ಆ ಉಯ್ಯಾಲೆ ಆಡ್ಕೊ ಸಂತೋಷ ಪಡಬಾರ್ದು ಆಡ್ತಾಳೆ ಅಂತ. ಇವ್ ನೋಡಿ ಸಂತೋಷ, ಉಯ್ಯಾಲೆ ಹರಿದು ಹೆಂಗೂಸು ನೆಲಕ್ಕೆ ಬಿದ್ದು ಸತ್ತೊಡೆ. ಉಯ್ಯಾಲೆ ಹರಿದು ಆ ಹೆಂಗೂಸು, ಹೆಂಗೂಸು ಅಂತ ಬರೀತಾನೆ ಹೆಂಗಸು, ಹೆಂಗಸು ನೆಲಕ್ಕೆ ಬಿದ್ದು ಸತ್ತಡೆ. ಪ್ರಾಣಲಿಂಗವ ಕಾಣಬಹುದು ಕಾಣ ಗುಹೇಶ್ವರ. ಶರಣನ ಗುರಿ ಇರೋದು ಪ್ರಾಣಲಿಂಗ ಕಾಣುವಂಥದ್ದು. ಕಾಣಬೇಕಾದ್ರೆ ಹೆಂಗಸಾಗಿ ಸಾಯ್ಬೇಕು. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಒಂದೊಂದು ಹುಡ್ಕೊಂಡು ಹೋಗೋಣ ಅದನ್ನು. ಅರಳಿಯ ಮರದ ಮೇಲೆ, ಅರಳಿ ಮರ ಭಾಳ ದಿವಸ ಬದುಕುವಂಥದ್ದು ಆದರೂ ನಶ್ವರವಾದದ್ದೇ. ಅರಳಿ ಮರ ನಶ್ವರತೆಯ ಸಂಕೇತ ಅದು. ಇವತ್ತಿಲ್ಲ ನಾಳೆ ಹೋಗುವಂಥದ್ದು, ಬಹಳ 50 ವರ್ಷ ಜಾಸ್ತಿ ಇರ್ಬೋದೇನೋ, ಅದು ಹೋಗುವಂಥದ್ದೇ. ಅರಳಿ ಮರ ಅನ್ನುವಂಥದ್ದು ನಶ್ವರತೆಯ ಸಂಕೇತ. ಅದರ ಮೇಲೆ ಹಂಸೆ, ಒಂದು ಹಂಸ ಅಂದರೆ ಜೀವ. ಈ ನಶ್ವರತೆಯ ಸಂಕೇತವಾದಂತಹ ಮರದ ಮೇಲೆ ಒಂದು ಜೀವ ಇದೆ, ಅಂದರೆ ದೇಹದೊಳಗೆ ಒಂದು ಜೀವ. ಅರಳಿ ಮರ ಅಂದರೆ ನಶ್ವರತೆಯ ಸಂಕೇತವಾದಂಥ ಒಂದು ದೇಹ, ಆ ದೇಹದೊಳಗೆ ಒಂದು ಜೀವ ಇದೆ. ಅದರದೊಂದು ಗೂಡು, ಆ ದೇಹದ ಗೂಡು ಅಂದರೆ ಅದು ಅದು ಮನಸ್ಸು. ಈ ಜೀವನ ನಿಲಯ ಅಂದರೆ ಮನಸ್ಸು. ಹೇಗಿದೆ ನೋಡಿ, ಅರಳಿ ಮರ ಅಂದರೆ ದೇಹ, ಆ ದೇಹದ ಮೇಲೆ ಒಂದು ಹಂಸ ಅಂದರೆ ಒಂದು ಜೀವ ಇದೆ ಅದರೊಳಗೆ. ಆ ಜೀವದ ಗೂಡು ಅಂದರೆ ಅದು ಮನಸ್ಸು. ಈ ಮನಸ್ಸಿನೊಳಗೆ ಗೂಡಿನೊಳಗೆ ಒಬ್ಬ ಹೆಂಗಸು ಉಯ್ಯಾಲೆ ಆಡುತ್ತಿದ್ದಾಳೆ. ಹೆಂಗಸು ಅಂದರೆ ಸ್ತ್ರೀ, ಸ್ತ್ರೀ ಅಂದರೆ ಮಾಯೆ, ಮಾಯೆನೇ ಸೃಷ್ಟಿ ಮಾಡುವಂಥದ್ದು. ಆ ಮನಸ್ಸಿನೊಳಗೆ ಮಾಯೆ ಏನು ಮಾಡ್ತಿದ್ದಾಳೆ, ಉಯ್ಯಾಲೆ ಆಡುತ್ತಿದ್ದಾಳೆ. ಈ ಉಯ್ಯಾಲೆ ಕೆಲಸ ಮೇಲೆ ಹೋಗೋದು ಕೆಳಗೆ ಬರೋದು, ಮೇಲೆ ಹೋಗೋದು ಕೆಳಗೆ ಬರೋದು ಅಷ್ಟೇ, ಸುತ್ತ ಹೋಗಲ್ಲ ಅದು, ಮೇಲೆ ಹೋಗಿ ಕೆಳಗೆ ಬರುವಂಥದ್ದು. ಈ ಉಯ್ಯಾಲೆ ಆಡ್ತಿತ್ತು, ಆಡಿದ್ರೆ ನಮಗೇನು ತೊಂದರೆ. ಆ ಉಯ್ಯಾಲೆ ಅಂದರೆ ಏನು ಗೊತ್ತಾ, ನಮ್ಮ ಕರ್ಮ ಮತ್ತು ವಾಸನೆಗಳಿಂದ ಜೀವ ಹೇಗೆ ಮೇಲಕ್ಕೆ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ. ನಮ್ಮ ಕರ್ಮಗಳ ಪ್ರಕಾರ, ನಮ್ಮ ವಾಸನೆಗಳ ಪ್ರಕಾರ ಆ ಜೀವ ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಬರ್ತಾ ಇರ್ತದೆ. ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಂಥವ್ರು, ಜನ್ಮಗಳಿಂದ ಬರ್ತಾ ಇದೆ. ಕೆಲವು ಒಳ್ಳೆ ಜನ್ಮ ಪ್ರಾಪ್ತಿಯಾಯಿತು, ಕೆಟ್ಟ ಜನ್ಮ ಪ್ರಾಪ್ತಿಯಾಯಿತು ಅನ್ನೋದು ಯಾಕಂದರೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ, ಅವರವ್ರ ವಾಸನೆಗಳಿಗೆ ಅನುಸಾರವಾಗಿ ಜೀವ ಮೇಲಕ್ಕೆ ಹೋಗುತ್ತೆ ಕೆಳಗೆ ಬರುತ್ತೆ, ಅದು ಉಯ್ಯಾಲೆ ಥರ ಆಡ್ತಾ ಇದೆ ಅಂತ. ಎಷ್ಟು ಅದ್ಭುತ ಮಾತು ನೋಡಿ. ಆ ಹೆಂಗಸು ಉಯ್ಯಾಲೆ ಆಡ್ತಾಳೆ ಅಂದರೆ ಮಾಯೆ ನಿಮ್ಮ ಮನಸ್ಸಲ್ಲಿ ಸೇರಿಕೊಂಡು ನಿಮ್ಮ ಜೀವಕ್ಕೆ ಊರ್ಧ್ವಮುಖ ಮಾರ್ಗ ಅಧಮ ಮಾರ್ಗ ಓಡಿಸ್ತಾ ಇದ್ದಾಳೆ, ಆಕೆ ಮೇಲೆ ಕೆಳಗೆ ಹೋಗ್ತಾ ಇದೆ ಮನಸ್ಸು. ಮುಂದೇನಾಗ್ಬೇಕು ಇದಕ್ಕೆ, ಉಯ್ಯಾಲೆ ಹರಿದು, ಉಯ್ಯಾಲೆ ಹರಿಬೇಕು ಅಂದರೆ ಆ ನಮ್ಮ ಕರ್ಮಗಳು ಮತ್ತು ವಾಸನೆಗಳು ಕರಗಬೇಕು. ಯಾವಾಗ ನಮ್ಮ ಕರ್ಮಗಳು ವಾಸನೆಗಳು ಕರಗಿ ಆ ಹಗ್ಗ ಕತ್ತರಿಸಿ ಹೆಂಗಸು ನೆಲಕ್ಕೆ ಬಿದ್ದು ಸತ್ತೊಡೆ, ಆ ಹೆಂಗು ಸತ್ತೋದು ಅಂದರೆ ಮಾಯೆ ಕರಗೋಯ್ತು ಅಂತ, ಮಾಯೆ ಮಾಯವಾಯಿತು, ನಾನು ನಿರ್ಮಾಯನಾಗಿ ನಿಂತ್ಕೋತೇನೆ ಅಂತ. ಮಾಯೆ ದಾಟಿ ಹೋಗಬೇಕಾದ್ರೆ ಆ ಮಾಯೆ ಹೋಗಬೇಕು, ಮಾಯೆ ಹೋಗಬೇಕಾದ್ರೆ ಉಯ್ಯಾಲೆ ಕತ್ತರಿಸಿ ಬಿಡಬೇಕು. ಉಯ್ಯಾಲೆ ಕತ್ತರಿಸಬೇಕು ಅಂದರೆ ನನ್ನ ಕರ್ಮ ಮತ್ತು ವಾಸನೆಗಳು ಕಮ್ಮಿ ಆಗಬೇಕು. ಯಾವಾಗ ಕರ್ಮ ವಾಸನೆಗಳು ಕಮ್ಮಿ ಆಗ್ತಾ ಹೋಗ್ತದೋ ಉಯ್ಯಾಲೆ ಹರಿತದೆ, ಆ ಹೆಂಗ್ಸ್ ಬೀಳ್ತಾಳೆ, ಮಾಯಿ ಹೋಗಿ ನಿರ್ಮಾಯನಾಗಿ ನಿಂತ್ಕೋತೇನೆ ಅಂತ. ಸತ್ತಡೆ ಆಗ ಮಾತ್ರ ಪ್ರಾಣಲಿಂಗವೋ ಕಾಣಬಹುದು ಕಾಣ. ಎಷ್ಟು ಸುಸುಲಭ ಅನಿಸುತ್ತೆ ಒಂದ್ಸಲ ಅರ್ಥ ಆದರೆ. ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡನ್ನಿಕ್ಕಿತ್ತ ಕಂಡೆ. ಆ ಗೂಡಿನೊಳಗೊಬ್ಬ ಹೆಂಗಸು ಉಯ್ಯಾಲೆ ಆಡುತ್ತಿದ್ದಳು. ಉಯ್ಯಾಲೆ ಹರಿದು ಹೆಂಗಸು ನೆಲಕ್ಕೆ ಬಿದ್ದು ಸತ್ತಡೆ. ಪ್ರಾಣಲಿಂಗವ ಕಾಣಬಹುದು ಕಾಣ. ನನ್ನ ಕರ್ಮ ವಾಸನೆಗಳನ್ನು ಕಡಿಮೆ ಮಾಡಿಕೊಂಡಾಗ, ಆ ಮಾಯೆ ಕರಗಿದಾಗ ನನಗೆ ಆವಾಗ ಪ್ರಾಣಲಿಂಗ ಕಾಣಿಸುತ್ತೆ ಅಂತ ಪ್ರಾಣಲಿಂಗಿಗೆ ಹೇಳುವಂಥ ಮಾತು. ನೀ ಪ್ರಾಣಲಿಂಗಿ ಆಗಿರಬೇಕಾದ್ರೆ ಎರಡನ್ನು ಕಮ್ಮಿ ಮಾಡ್ಕೋಬೇಕು, ಕರ್ಮಗಳನ್ನು ಮತ್ತು ವಾಸನೆಗಳನ್ನು ಕಡಿಮೆ ಮಾಡಿಕೊಂಡಾಗ ಮಾಯೆ ಪ್ರಭಾವ ಕಮ್ಮಿ ಆದಾಗ ನನಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಮಾಯೆ ಇದ್ಲು, ಆ ಮಾಯೆ ಪರೆ ಹೋಗಬೇಕಾದ್ರೆ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ.